ರಾಮದುರ್ಗ ತಾಲೂಕು ಆಡಳಿತ ವಿಫಲವಾಗಿದೆ ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟೇಲ್ ಹೇಳಿಕೆ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಮರಣಾಂತಿಕ ರೋಗದಿಂದ ನೂರಾರು ಜಾನುವಾರುಗಳು ಮೃತಪಟ್ಟಿದ್ದು ಸಾವಿರಾರು ಜಾನುವಾರುಗಳು ನರಕಯಾತನೆಯನ್ನು ಅನುಭವಿಸುತ್ತಿದೆ. ಅವುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟೇಲ್ ಹೇಳಿದರು. ರಾಮದುರ್ಗ ಪಟ್ಟಣದಲ್ಲಿ ರವಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚರ್ಮಗಂಟು ರೋಗದಿಂದ ಸುಮಾರು 189 ಜಾನುವಾರುಗಳು ಮೃತಪಟ್ಟಿವೆ. ಅಲ್ಲದೆ ಸಾವಿರಾರು ಜಾನುವಾರುಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ನರಳಾಡುತ್ತಿವೆ. ತಾಲೂಕು ಆಡಳಿತ ಹಾಗೂ ಪಶು ಇಲಾಖೆ ಜಾನುವಾರುಗಳ ರಕ್ಷಣೆಗೆ ಮುಂದಾಗಬೇಕು. ತಾಲೂಕಿನಲ್ಲಿ ಜಾನುವಾರುಗಳು ಇಲ್ಲದಿದ್ದರೆ ತಾಲೂಕಿನಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಾಲೂಕಿನ ಪಶು ಇಲಾಖೆ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ಇದ್ದು ಒಟ್ಟು 88 ಸ್ಥಾನಗಳಲ್ಲಿ 29 ಜನ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು 59 ಸ್ಥಾನಗಳು ಖಾಲಿ ಇವೆ. ತಾಲೂಕಿನಲ್ಲಿ ಎತ್ತು, ಎಮ್ಮೆ, ಆಕಳು ಸೇರಿದಂತೆ 2825 ದನಗಳಿಗೆ ರೋಗ ಅಂಟಿಕೊಂಡಿದ್ದು ರೋಗಕ್ಕೆ ಸರಿಯಾದ ಚಿಕಿತ್ಸೆ ದೊರೆಯಲಾಗಿದೆ ಎಂದು ಆರೋಪಿಸಿದರು. ಈ ರೋಗಕ್ಕೆ 180 ಜಾನುವಾರುಗಳು ಮೃತಪಟ್ಟಿದ್ದು ಸರ್ಕಾರ ರೈತರಿಗೆ ಸಹಾಯಧನ ನೀಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪರಪ್ಪ ಜಂಗ್ವಾಡ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಂಗನಗೌಡ ಜಿಬಿ, ನಗರಾಧ್ಯಕ್ಷ ಸಿದ್ದಲಿಂಗಪ್ಪನವರ್, ಸೋಮಶೇಖರ್, ಸುರೇಶ್ ಪತ್ತೆಪೂರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಜಹೂರ್ ಹಾಜಿ, ಯುವ ಕಾಂಗ್ರೆಸ್ನ ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್ ಉಪಸ್ಥಿತರಿದ್ದರು. ಅಧಿಕಾರಿಗಳು ತಕ್ಷಣವೇ ಹೋಗಿ ಎಲ್ಲೆಲ್ಲಿ ಏನಾಗ್ತದೆ ನೋಡಿಕೊಂಡು ಅವ್ರಿಗೆ ಚಿಕಿತ್ಸೆ ಕೊಟ್ಟರೆ ರೈತರಿಗೆ ಪಾಪ ಪಶುಗಳಿಗೆ ಪಾಪ ಮೂಕ ಪ್ರಾಣಿಗಳು ಅವ್ರಿಗೆ ಬಾಧೆ ನೋಡಕ್ಕೆ ಆಗಲಿಲ್ಲ. ನಾನು ಬಹಳ ಬೇಜಾರಾಯ್ತು. 3 ದಿನ ಹಂಗೆ ನಿಂತೇ ಇದ್ದೀನಿ, ಕೂತ್ಕೊಂಡೇ ಇದೆ ಅಂತಂದ್ರು ಮಲಗದೇ ಇರೋದು ನಿಂತೇ ಇರ್ತದೆ. ನಿಂತ್ಕೊಂಡು ಎಷ್ಟು ಪನಿಷ್ಮೆಂಟ್ ಅದಕ್ಕೆ ನರಕ ಯಾಕೆ ಅನ್ನೋಸ್ತಾ ಇತ್ತು ನೋಡಿ, ಬಹಳ ಬೇಜಾರಾಯ್ತು. ಅದರಿಂದ ನಾವು ಎಲ್ಲರೂ ಕಂಪ್ಲೀಟ್ ಹೋಗಿ ಈ ಅಧಿಕಾರಿಗಳಾಗಲಿ ಶಾಸಕರು ಎಲ್ಲರೂ ಕಡೆ ಸ್ವಲ್ಪ ಪ್ರೆಷರ್ ಹಾಕಿ ಔಷಧ ತರಿಸ್ಬೇಕು, ಇಂಜೆಕ್ಷನ್ ಕೊಡಿಸ್ಬೇಕು. ಅದನ್ನ ಪಶುಗಳ ಆದಷ್ಟು ಅದನ್ನ ಇದ್ರ ಮಾಡ ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವ್ರನ್ನ ಪ್ರಾಣ ಉಳಿಸೋಕೆ ಎಲ್ಲ ಅಧಿಕಾರಿಗಳು ಶಾಸಕರು ಎಲ್ಲ ಮುಂದೆ ಬರಬೇಕು ಅಂತೇಳಿ ನಾನು ಎರಡು ಮಾತ್ರ ಮುಗಿಸ್ತೇನೆ.